ನಮಸ್ತೆ ಸ್ನೇಹಿತರೆ ಇವತ್ತು ನಾನು ಒಂದು ವಿಚಾರವನ್ನು ನಿಮ್ಮೊಂದಿಗೆ ಶೇರ್ ಮಾಡಿಕೊಳ್ತಾ ಇದ್ದೇನೆ ಇತ್ತೀಚೆಗೆ ಸೀತಾರಾಮ ಸೀರಿಯಲ್ ಸಿಕ್ಕಾಪಟ್ಟೆ ಫೇಮಸ್ ಆಗ್ತಿರೋದು ನಮಗೆಲ್ಲ ಗೊತ್ತೇ ಇದೆ ಅದರಲ್ಲೂ ಸೀತಾರಾಮ ಸೀರಿಯಲ್ನಲ್ಲಿ ಭಾರ್ಗವಿ ಪಾತ್ರವನ್ನು ಮಾಡ್ತಾ ಇರುವಂಥ ಪೂಜಾ ಲೋಕೇಶ್ ಅವರಂತೂ ಎಲ್ಲರ ಮನೆ ಗೆದ್ದಿದ್ದಾರೆ ಅದರಲ್ಲೂ ಭಾರ್ಗವಿಯಾಗಿ ಅವ್ರು ಆರ್ಭಟಿಸ್ತಾ ಇರುವಂಥ ರೀತಿ ಆ ಪಾತ್ರವನ್ನು ಅವ್ರು ಕ್ಯಾರಿ ಮಾಡ್ತಾ ಇರುವಂಥ ರೀತಿ ನಿಜಕ್ಕೂ ರೋಮಾಂಚನಕಾರಿಯಾಗಿದೆ ಯಾಕಂದರೆ ಅಷ್ಟು ಅವರು ಇನ್ವಾಲ್ವ್ ಆಗಿ ತಮ್ಮನ್ನು ತಾವು ಆ ಪಾತ್ರದ ಮೂಲಕ ತೋರಿಸ್ಕೊಳ್ತಾ ಇದ್ದಾರೆ ಮತ್ತು ಇಲ್ಲಿವರೆಗೂ ಯಾಕಂದರೆ ಪೂಜಾ ಲೋಕೇಶ್ ಅವರು ಅವರ ಕೆರಿಯರ್ನ ಆರಂಭದ ದಿನಗಳಲ್ಲಿ ಕೆಲ ಸಿನಿಮಾಗಳಲ್ಲಿ ನಟಿಸಿದ್ದು ಬಿಟ್ಟರೆ ಅಂತ ಹೇಳ್ಕೊಳ್ಳುವಂಥ ಒಂದು ದೊಡ್ಡ ಸಕ್ಸಸ್ ಅವ್ರಿಗೆ ಸಿಗಲಿಲ್ಲ ಒಬ್ಬ ನಟಿಯಾಗಿ ಅವರು ಬಹುಶಃ ಇವತ್ತಿನ ಜನ್ರೇಷನ್ಗೆ ಗೊತ್ತಾಗ್ತಾ ಇರುವಂಥದ್ದು ಭಾರ್ಗವಿ ಪಾತ್ರದ ಮೂಲಕವೇ ಮತ್ತು ಆ ಪಾತ್ರವನ್ನು ಕೂಡ ಅವರು ತುಂಬ ಚೆನ್ನಾಗಿ ನಿಭಾಯಿಸ್ತಾ ಇದ್ದಾರೆ ಬಹುಶಃ ಆ ಒಂದು ಪಾತ್ರದಲ್ಲಿ ಇವತ್ತಿಗೆ ಅವರನ್ನು ಬಿಟ್ಟು ಬೇರೆಯವರನ್ನು ಊಹೆ ಕೂಡ ಮಾಡಿಕೊಡಲಿಕ್ಕೆ ಸಾಧ್ಯವಿಲ್ಲ ಅಷ್ಟು ಅಚ್ಚುಕಟ್ಟಾಗಿ ಪಾತ್ರವನ್ನು ನಿಭಾಯಿಸ್ಕೊಂಡು ಹೋಗ್ತಾ ಇದ್ದಾರೆ ಇನ್ನು ಹೋಗ್ತಾ ಹೋಗ್ತಾ ಭಾರ್ಗವಿ ಪಾತ್ರಕ್ಕೆ ಬಹಳಷ್ಟು ತೂಕ ಇರುವಂಥದ್ದನ್ನು ಕೂಡ ನಾವು ಗಮನಿಸ್ಬೋದು ಆದರೆ ಭಾರ್ಗವಿಯಾಗಿ ಆರ್ಭಟಿಸ್ತಾ ಇರುವಂಥ ಪೂಜಾ ಲೋಕೇಶ್ ಅವರ ಬಗ್ಗೆ ಹಲವಾರು ವಿಚಾರಗಳಿದೆ ಸಣ್ಣದರಿಂದಲೂ ಅವರಿಗೆ ಆ್ಯಕ್ಟಿಂಗ್ ಬಗ್ಗೆ ಬಹಳ ಒಂದು ಒಲವಿತ್ತು ಇನ್ಫ್ಯಾಕ್ಟ್ ಕಿಚ್ಚ ಸುದೀಪ್ ಅವರ ಜೊತೆ ಫಸ್ಟ್ ಫೋಟೋ ಶೂಟ್ಗೆ ಹೀರೋಯಿನ್ ಆಗಿ ಮಾಡಿದ್ದು ಕೂಡ ಇದೇ ಪೂಜಾ ಲೋಕೇಶ್ ಅವರು ಫಸ್ಟ್ ಸುದೀಪ್ ಅವರು ಫೋಟೋ ಶೂಟ್ ಮಾಡುವಂಥ ಸಂದರ್ಭದಲ್ಲಿ ಅವರಿಗೆ ಜೊತೆಯಾಗಿ ಆ ಫೋಟೋ ಭಾಗಿಯಾಗಿದ್ದು ಪೂಜಾ ಲೋಕೇಶ್ ಅವರು ಮತ್ತು ಲೋಕೇಶ್ ಅವರ ಆ್ಯಕ್ಟಿಂಗ್ ಬಗ್ಗೆ ಅವರ ಒಂದು ಅಭಿನಯದ ವೈಖರಿ ಬಗ್ಗೆ ನಮಗೆಲ್ಲರಿಗೂ ಗೊತ್ತೇ ಇದೆ ಕನ್ನಡ ಸಿನಿಮಾ ಇಂಡಸ್ಟ್ರಿ ಕಟ್ಟನ್ ಕಂಡಂತಹ ಅಮೋಘ ನಟರಲ್ಲಿ ಅವರು ಕೂಡ ಒಬ್ಬರು ಲೋಕೇಶ್ ಅವರು ಕೂಡ ಒಬ್ರು ಎಂಥದ್ದೇ ಪಾತ್ರವಾದರೂ ಸರಿ ಅದನ್ನು ಬಹಳ ಅಚ್ಚುಕಟ್ಟಾಗಿ ನಿಭಾಯಿಸ್ತಾ ಇದ್ರು ಗಿರಿಜಾ ಲೋಕೇಶ್ ಅವರು ಕೂಡ ಅವರು ಇವತ್ತಿಗೂ ಕೂಡ ತಮ್ಮ ಒಂದು ಕಲಾ ಸೇವೆಯನ್ನು ಮುಂದುವರಿಸ್ಕೊಳ್ತಾ ಬರ್ತಾ ಇದ್ದಾರೆ ಸೊ ಅವರ ಮಕ್ಕಳಾಗಿ ಸೃಜನ್ ಮತ್ತು ಪೂಜಾ ಲೋಕೇಶ್ ಅವರು ಇಂಡಸ್ಟ್ರಿಯಲ್ಲಿ ಇವತ್ತು ಮಟ್ಟಿಗೆ ಬೆಳೆದಿರೋದು ಅದು ಅವರ ಆ್ಯಕ್ಟಿಂಗ್ ಸ್ಕಿಲ್ ಬಗ್ಗೆ ನಾವು ಇವತ್ತು ಏನು ಮಾತಾಡ್ತಿದ್ದೀವಿ ಅದರಲ್ಲಿ ಯಾವುದೇ ಅಚ್ಚರಿ ಇಲ್ಲ ನ್ಯಾಚುರಲ್ ಆಗಿ ಅವ್ರಿಗೆ ಒಂದು ಆ್ಯಕ್ಟಿಂಗ್ ಸ್ಕಿಲ್ ಕೂಡ ಬಂದಿರುವಂಥದ್ದನ್ನು ನೋಡಬಹುದು ಆದರೆ ಪೂಜಾ ಲೋಕೇಶ್ ಅವರು ಮೊದಲಿಂದಲೂ ಕೂಡ ತುಂಬ ಬೋಲ್ಡ್ ಕ್ಯಾರೆಕ್ಟರ್ ಅವ್ರದ್ದು ತಪ್ಪನ್ನು ತಪ್ಪು ಸರಿಯನ್ನು ಸರಿ ಅಂತ ಹೇಳುವಂಥ ಒಂದು ಕ್ಯಾರೆಕ್ಟರ್ ಆದರೆ ಅವರು ಕೂಡ ಜೀವನದಲ್ಲಿ ಎಲ್ಲೋ ಕೆಲ ಒಂದು ತಪ್ಪು ನಿರ್ಧಾರಗಳನ್ನು ತೆಗೆದುಕೊಂಡು ಬಿಟ್ಟರು ನಾವು ಹಾಗಾಗಿ ಅವರು ಸಣ್ಣ ವಯಸ್ಸಿನಲ್ಲೇ ಮದುವೆ ಆದರೂ ಅನಂತರದಲ್ಲಿ ಅವರು ಡಿವೋರ್ಸ್ ಕೂಡ ಆಗಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಇದೆ ಈಗ ಸಿಂಗಲ್ ಆಗಿ ಹ್ಯಾಪಿಯಾಗಿ ಅವರು ಲೈಫನ್ನು ಲೀಡ್ ಮಾಡ್ತಾ ಇದ್ದಾರೆ ಹಾಗೆ ತುಂಬ ಅವರು ಕೆರಿಯರ್ ಕಡೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಹಲವಾರು ಬಿಸ್ನೆಸ್ಗಳನ್ನು ಕೂಡ ಅವರು ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆ ಸೃಜನ್ ಜೊತೆಗೂ ಕೂಡ ಪ್ರೊಡಕ್ಷನ್ ವರ್ಕ್ನಲ್ಲಿ ಅವರು ಹೆಲ್ಪ್ ಮಾಡ್ತಾರೆ ಸೃಜನ್ ಅವರ ಹೋಟೆಲ್ ಬಿಸ್ನೆಸ್ನಲ್ಲೂ ಕೂಡ ಹೆಲ್ಪ್ ಮಾಡ್ತಾರೆ ಸೃಜನ್ ಅವರ ಪತ್ನಿ ಮತ್ತು ಪೂಜಾ ಲೋಕೇಶ್ ಅವರ ನಡುವೆ ಒಳ್ಳೆ ಒಂದು ಫ್ರೆಂಡ್ಶಿಪ್ ಇದೆ ಗ್ರೀಷ್ಮ ಆ್ಯಂಡ್ ಪೂಜಾ ಲೋಕೇಶ್ ಅವರು ತುಂಬ ಒಳ್ಳೆ ಸ್ನೇಹಿತರಾಗಿದ್ದಾರೆ ಸೊ ಅವರು ಸಾಕಷ್ಟು ರೀಲ್ಸ್ಗಳನ್ನು ಕೂಡ ಒಟ್ಟೊಟ್ಟಿಗೆ ಮಾಡುವಂಥದ್ದನ್ನು ನೋಡ್ಬೋದು ಸೊ ಅವ್ರು ಇಡೀ ಫ್ಯಾಮಿಲಿ ತುಂಬ ಪಾಸಿಟಿವ್ ವೈಬ್ ಇರುವಂಥ ಫ್ಯಾಮಿಲಿ ಸೊ ಹಾಗೆ ಈಗ ಈ ಭಾರ್ಗವಿ ಪಾತ್ರದ ಮೂಲಕ ಅಷ್ಟು ಆರ್ಭಟಿಸ್ತಾ ಇರುವಂಥ ಪೂಜಾ ಲೋಕೇಶ್ ಅವರು ಇನ್ನಷ್ಟು ಒಳ್ಳೊಳ್ಳೆ ಪಾತ್ರಗಳು ಅವರಿಗೆ ಸಿಗಲಿ ಅದರ ಜೊತೆಗೆ ಸಿನಿಮಾದಲ್ಲೂ ಕೂಡ ಅವರು ತಮ್ಮನ್ನು ತಾವು ಗುರುತಿಸ್ಕೊಳ್ಳುವಂತಾಗಲಿ ಅವರ ಕಲಾ ಸೇವೆ ಯಾಕಂದರೆ ಲೋಕೇಶ್ ಮತ್ತು ಗಿರಿಜಾ ಲೋಕೇಶ್ ಅವರ ಒಂದು ಕಲಾ ಸೇವೆಯನ್ನು ಇನ್ನು ಮುಂದೆ ಮಕ್ಕಳು ಕೂಡ ಮುಂದುವರಿಸಿಕೊಂಡು ಹೋಗಲಿ ಗಿರಿಜಾ ಲೋಕೇಶ್ ಅವರ ರೀತಿಯಲ್ಲೇ ಕನ್ನಡಿಗರ ಮನೆ ಮನದಲ್ಲಿ ಜಾಗವನ್ನು ಕಲ್ಪಿಸ್ಕೊಳ್ಳುವಂಥ ಒಂದು ರೀತಿಯಾಗಿ ಸಾಧನೆ ಇವರದ್ದಾಗಲಿ ಅನ್ನುವಂಥದ್ದೇ ನಮ್ಮ ಆಶಯ ಕೂಡ